ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಈ ದಿನದ ನಾವು ದಿನಚರಿಯನ್ನು ಹೇಗೆ ಪ್ರಾರಂಭಿಸ್ತಿದ್ದೀವಿ ಈ ನಮ್ಮ ರೆಸಾರ್ಟಲ್ಲಿ, ನಮ್ಮ ಗೆಟ್ ಟುಗೆದರ್ ಪಾರ್ಟಿಯಲ್ಲಿ ಅಂತ ನೋಡಿ. ನಮ್ಮ ಕಿರಣ್ ಸರ್ರು ಮತ್ತು ನಮ್ಮ ಮಾಸ್ಟ್ರು ಪುನೀತ್ ಅಲಿಯಾಸ್ ಸಾಂಬ ಅವರು ಒಂದು ಮಾರ್ನಿಂಗ್ ವಾಕನ್ನು ಕೈಗೊಂಡಿದ್ದಾರೆ. ಇದರ ನೇತೃತ್ವವನ್ನು ಇವರಿಬ್ಬರೇ ವಹಿಸ್ಕೊಂಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಮಕ್ಕಳುಗಳು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಇವರು ನಮ್ಮ ಅನೂಪ್, ಮೊಬೈಲ್ ಚಾರ್ಜ್ಗೆ ತುಂಬ ಪ್ರಯತ್ನ ಪಡ್ತಿದ್ದಾರೆ, ಆಗಿದೆ. ಚೇತನ್ ಅಣ್ಣ ಅವರು, ಇವರು ನಮ್ಮ ಪವನ್ ಬ್ರೋ ನೋಡಿ, ಫುಲ್ ಸನ್ಶೈನಲ್ಲಿ ಬರ್ತಾ ಇದ್ದಾರೆ. ಗೈಸ್, ಇದೇ ನಮ್ಮ ಕುಟೀರ. ನಾವು ರಾತ್ರಿ ಇಲ್ಲೇ ನಾವು ರೆಸ್ಟ್ ಮಾಡಿದ್ದು, ಮಲ್ಕೊಂಡಿದ್ದು ಎಲ್ಲ. ವೆರಿ ನೈಸ್ ಅಕಾಮಡೇಷನ್ನು ನೋಡಿ. ನಮ್ಮ ಸಂಜು ದಾದಾ ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡಿ ಹೇಗಿದೆ. ತುಂಬ ಒಳ್ಳೆ ವ್ಯೂ ಇದೆ. ಇದು ಹೊಂಬಾಳೆ ರೆಸಾರ್ಟು, ನಾವು ಇದ್ದಿದ್ದ ಪ್ಲೇಸ್ ಇದು. ಇದು ಮಾರ್ನಿಂಗ್ಸ್, ನಾನು ಇವಾಗ ನಾನು ನಿಮ್ಗೇನು ತೋರಿಸ್ತಾ ಇದ್ದೀನೋ ಅದು ಮಾರ್ನಿಂಗ್ ವ್ಯೂ. ತುಂಬ ಚೆನ್ನಾಗಿದೆ. ತುಂಬ ಸ್ವಲ್ಪ ಚಿಲ್ ಕ್ಲೈಮೇಟ್ ಇದೆ, ತುಂಬ ಕೋಲ್ಡ್ ಇದೆ ಕೂಡ. ನಮ್ಮ ಗೈಸ್ ಎಲ್ಲ ಮಾತಾಡ್ತಾ ಇದ್ದಾರೆ, ಡಿಸ್ಕಸ್ ಮಾಡ್ತಿದ್ದೀವಿ. ನಾವೆಲ್ಲ ಇವಾಗ ಒಂದು ಗೇಮ್ ಆಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಪವನ್ ಅವರು ಸಂಗೀತವಾದ ಲೈಟ್ ಮ್ಯೂಸಿಕ್ ಕೊಡ್ತಾ ಇದ್ದಾರೆ ನಮಗೆಲ್ಲ ಆಹ್ಲಾದಕರ. ಸಾಂಬ ಅವರು ಎಕ್ಸಸೈಸ್ ಮಾಡ್ತಿದ್ದಾರೆ. ಇವರು ಅನುಕೊಂಡು ಅವರು ನೋಡ್ತಾ ಇದ್ದಾರೆ ಎಲ್ಲ, ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ಇನ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಮ್ಮ ಹುಲಿ ಗರ್ಜಿಸೋದು ಬಿಟ್ಟು ಯಾಕೋ ಸೈಲೆಂಟ್ ಆಗ್ಬಿಟ್ಟಿದೆ. ಗೈಸ್ ನೋಡಿ, ಟೆಂಟ್ ಹೇಗಿದೆ. ನಮ್ಮ ಸಾಂಬುನೇ ಇದು ಇಡ್ಸಿದೆ ಅಂದರೆ ಈ ಟೆಂಟು ತುಂಬ ದೊಡ್ಡದಿದೆ ಅಂತ ಅರ್ಥ. ನೋಡಿ, ಸೂರ್ಯ ನಮಸ್ಕಾರಗಳನ್ನೆಲ್ಲ ಮಾಡಿ ಬರ್ತಾ ಇದ್ದಾರೆ ಆಚೆಗೆ. ಇವರು ಗಾರ್ಡನ್ ಇದ್ರೆಯಿಂದ ಆಚೆ ಬಂದು ತಮ್ಮ ಜ್ಞಾನವನ್ನು ನಮ್ಮ ಬೆಳಗಿನ ಜಾವ ನಮ್ಮ ಎಲ್ಲ ಮಕ್ಕಳಿಗೆ ಐಕ್ಳಿಗೆ ಇವ್ರ ಧ್ಯಾನವನ್ನು ಈಗ ಸಂಭೋಗನ ಏನದು ಸಾಂಬ ಸಮ್ಮಿಲನ ಸಮ್ಮಿಲನದಲ್ಲಿ ಇವರು ನಮಗೆ ತಿಳಿಸ್ಕೊಡ್ತಾರೆ. ಪಂಚಭೂತ ಸ್ವಾಮೀಜಿಯಾದ ಸಾಂಬಾನಂದ ನಿತ್ಯಾನಂದನ ಅಡಿಯಲ್ಲಿ ದೀಕ್ಷೆ ಪಡೆದು ಈಗ ಬಂದಿದ್ದಾರೆ ನೋಡಿ. ಏನಿಲ್ಲ ನಮ್ದು, ಏನಿಲ್ಲ ಸಚಿನ್ ಕೇಳ. ಸಚಿನ್ ಮೋಸ್ಟ್ ಫೋಕಸ್ ಹೆಂಗಿದೆ ನೋಡಿ, ಎಷ್ಟು ದಿವ್ಯ ಜ್ಯೋತಿ ಮೂಡ್ತಾ ಇದೆ ನೋಡಿ. ಅವನೇ ಹೇಳ್ತಿದ್ನಲ್ಲ ಕೃಷ್ಣ ಸಿಕ್ಕಾಬಟ್ಟೆ ಅದನ್ನ ಕಲಿತು ಜನಕ್ಕೆ ಅದರಿಂದ ಪರಿಹಾರ ಆಗಲಿ ಅಂತ ಭಗವದ್ಗೀತೆ ಕೊಟ್ಟಿದ್ದಾನೆ ಅಂತ. ಹಂಗೆ ಸಾಂಬ ಅವನ ಜೀವನದಲ್ಲಿ ಅವನ ಕಷ್ಟ ಅನುಭವಿಸಿ. ಇವರು ನಮ್ಮ ಕಥಾನಾಯಕ ಈ ವಿಡಿಯೋದ. ಇವನ ಮುಂದಿನ ಭಾಗಗಳನ್ನ ನಾವು ನಿಮಗೆ ಪರಿಚಯ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಗೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಾಂಬ, ದಯವಿಟ್ಟು ನನ್ನ ವ್ಯೂವರ್ಸ್ಗೆ ನಿನ್ನ ನಮಸ್ಕಾರಗಳನ್ನು ತಿಳಿಸು, ಗುಡ್ ಮಾರ್ನಿಂಗ್ ಹೇಳು, ಹೊಂಬಾಳೆ ರೆಸಾರ್ಟ್ಗೆ ವಿಸಿಟ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡು. ಹೌದಾ, ಬನ್ನಿ ಎಲ್ಲ ಹೊಂಬಾಳೆ ರೆಸಾರ್ಟ್ಗೆ.